श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 19 आत्मज्ञान दृष्टिकरण संपुट 37 तुझा भ्रतार देतो आनून कुंकुलावी आनंदे करून विप्रकांता बहुहर्षे करून कपाळ भरून कुंकुलावी तंदु कोडुत्तेने निन्न गंडननु आनंददिंद हच्चिकोळ्ळु कुंकुमवन्नु ಬ್ರಾಹ್ಮಣ ಪತ್ನಿ ಹೊಂದಿ ಅತ್ಯಂತ ಹರ್ಷವನ್ನು ಹಣೆಯ ತುಂಬ ಕುಂಕುಮ ಹಚ್ಚಿಕೊಂಡಳು. ಪುತ್ರ ದೋಘೆಯ ಸತಿ ಥೋರ ತ್ಯಾಸಿ ಹೋಯ ಆನಂದ ಅಪಾರ ತೈಲಂಗ ಬ್ರಾಹ್ಮಣಾಚಿ ಕುಮಾರ ಗಾತಿ ಸುಸ್ವರ ಸ್ವಾಮಿ ಪುಡೆ. ಇಬ್ಬರು ದೊಡ್ಡ ದೊಡ್ಡ ಮಕ್ಕಳಿದ್ದರೂ ಅವನಿಗೆ ಅಪಾರ ಆನಂದವಾಯಿತು. ಅವರಿಬ್ಬರಿಗೆ ತೆಲುಗು ಬ್ರಾಹ್ಮಣನ ಮಕ್ಕಳು ಆವಾಗ್ಗೆ ಸ್ವಾಮಿಯ ಮುಂದೆ ಸುಸ್ವರವಾಗಿ ಹಾಡಿದರು. ವಿಪ್ರಕಾಂತ ಕರೀತಸೆ ವಿನಂತಿ ಸ್ವಾಮಿ ಕಧಿ ಭೇಟವಿತ ಮಾಝಾ ಪತಿ ತಿಯೇಸಿ ಬೋಲೆ ಕೃಪಾ ಮೂರ್ತಿ ಯಾವೇ ಮಾಗುತಿ ಏಕ ವರ್ಷ. ಬ್ರಾಹ್ಮಣ ಪತ್ನಿ ಮಾಡುತ್ತಿದ್ದಳು ವಿನಂತಿಯನ್ನು, ಹೇ ಸ್ವಾಮಿ ಯಾವಾಗ್ಗೆ ಭೆಟ್ಟಿ ಮಾಡಿಸಿಡಿ ನನ್ನ ಪತಿಯನ್ನು. ಅವಳೊಂದಿಗೆ ಮಾತನಾಡಿದರು ಕೃಪಾಮೂರ್ತಿ ಚಿದಂಬರನು, ಒಂದು ವರ್ಷಕ್ಕೆ ಬರಬೇಕೆಂದರು. ನಾನು ನಿನ್ನ ಪತಿಯನ್ನು ನಿನಗೆ ತಂದುಕೊಡುತ್ತೇನೆ, ನೀನು ಕುಂಕುಮ ಹಚ್ಚಿಕೋ. ಇದನ್ನು ಕೇಳಿ ಆ ಹೆಂಡತಿಗೆ ಬಹಳ ಆನಂದವಾಯಿತು. ಅವಳು ಹಣೆಯ ತುಂಬ ಕುಂಕುಮ ಹಚ್ಚಿಕೊಂಡಳು. ಆ ತೈಲಂಗ ಬ್ರಾಹ್ಮಣನ ಇಬ್ಬರು ಮಕ್ಕಳು ಜೊತೆಗಿದ್ದರು. ಅವರಿಗೆ ಇದರಿಂದ ಅತ್ಯಂತ ಆನಂದವಾಯಿತು. ಆಗ ಅವರು ಸ್ವಾಮಿಯ ಮುಂದೆ ಅವರ ಸ್ತುತಿಗಾನ ಮಾಡತೊಡಗಿದರು. ಆಗ ಬ್ರಾಹ್ಮಣ ಪತ್ನಿಯು ಸ್ವಾಮಿಯ ಚರಣಗಳಲ್ಲಿ ವಿನಂತಿ ಮಾಡಿದಳು ಹಾಗೂ ಅವರಿಗೆ, ನನ್ನ ಪತಿಯು ನನಗೆ ಯಾವಾಗ್ಯ ಭೆಟ್ಟಿಯಾಗುತ್ತಾನೆ? ಆಗ ಕೃಪಾಸಾಗರರಾದ ಸ್ವಾಮಿಯು ಅಂದರು, ಒಂದು ವರ್ಷವಾದ ಮೇಲೆ ಮತ್ತೆ ಬರಬೇಕು. ತೋತೆ ದಾವೂನಿ ಮಾಘಾರಿ ಏತಸೆ ಸ್ವಾಮಿಲಾಗಿ ವಿನವಿತಸೆ ಚಿದಂಬರ ಆಣೋನಿ ದೇತಸೆ ಭೇಟಿ ಕರಿತಸೆ ಉಭಯತಾಂಚಿ. ಅವರು ಹೋಗಿ ಮತ್ತೆ ತಿರುಗಿ ಬಂದರು, ಸ್ವಾಮಿಯನ್ನು ಪ್ರಾರ್ಥಿಸಿದರು, ಚಿದಂಬರನು ಪತಿಯನ್ನು ತಂದು ಕೊಟ್ಟರು, ಇಬ್ಬರದು ಭೆಟ್ಟಿ ಮಾಡಿಸಿದರು. ವಿಪ್ರಕಾಂತಾನಂದೇ ಕರುಣ ಸ್ವಾಮಿ ಪುಡೆ ಲೋಟಾಂಗಣ ಭ್ರತಾರ ಪುತ್ರ ಮಿಳೋನ ಸಾಷ್ಟಾಂಗ ನಮನ ಕರಿತಾತಿ. ಬ್ರಾಹ್ಮಣ ಪತ್ನಿ ತಾಳಿ ಆನಂದವನ್ನು ಸ್ವಾಮಿಯ ಮುಂದೆ ಹಾಕಿದಳು ಸಾಷ್ಟಾಂಗ ನಮಸ್ಕಾರವನ್ನು. ಹೆಂಡತಿಯು ಕೂಡಿಕೊಂಡು ಗಂಡ ಮಕ್ಕಳನ್ನು ಸಾಷ್ಟಾಂಗ ನಮಸ್ಕಾರ ಹಾಕಿದಳು. ನಿರೋಪ ಘೇವೋನಿ ಆನಂದೇಸಿ ನಿಘತಿಯ ಪುಲ್ಯ ತೈಲಂಗ ದೇಶಿ ಭಜನ ಕರಿತಿ ಅಹರ್ನಿಶಿ ವಿಚಿತ್ರ ಕಳಾ ಐಸಿ ಚಿದಂಬರದಾವಿ. ಆನಂದದಿಂದ ಪಡೆದುಕೊಂಡು ಅಪ್ಪಣೆಯನ್ನು ಹೊರಟರು ಕುರಿತು ತೈಲಂಗ ದೇಶವನ್ನು ಮಾಡುತ್ತಿದ್ದರು. ಹಗಲಿರುಳು ಭಜನೆಯನ್ನು ಚಿದಂಬರರು ತೋರಿಸಿದರು. ಇಂಥ ವಿಚಿತ್ರ ಲೀಲೆ. ಆಗ ಅವಳು ತನ್ನ ಪುತ್ರನೊಂದಿಗೆ ಒಂದು ವರ್ಷವಾದ ಮೇಲೆ ಮತ್ತೆ ಸ್ವಾಮಿಯ ಕಡೆಗೆ ಬಂದರು ಹಾಗೂ ವಿನಂತಿಸಿದರು. ಆಗ ಸ್ವಾಮಿಯು ಅವರಿಬ್ಬರ ಅಂದರೆ ಗಂಡ ಹೆಂಡತಿಯ ಭೆಟ್ಟಿ ಮಾಡಿಸಿದರು. ಆನಂದ ಹೊಂದಿದ ಬ್ರಾಹ್ಮಣ ಪತ್ನಿಯು ಪತಿ ಪುತ್ರರೊಂದಿಗೆ ಸ್ವಾಮಿಯ ಮುಂದೆ ಲೋಟಾಂಗಣ ಹಾಕಿದರು. ಅನಂತರ ಎಲ್ಲರೂ ಕೂಡಿ ಸ್ವಾಮಿಯ ಅಪ್ಪಣೆ ಪಡೆದು ತಮ್ಮ ತೆಲುಗು ರಾಜ್ಯದ ಕಡೆಗೆ ಹೊರಟರು. ಅವರು ಹಗಲಿರುಳು ಸ್ವಾಮಿಯ ಭಜನೆ ಮಾಡತೊಡಗಿದರು. ಚಿದಂಬರ ಸ್ವಾಮಿಯು ಅಂತಹ ಅವರ್ಣನೀಯ ಲೀಲೆ ಮಾಡುತ್ತಿದ್ದರು. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ.
Mm-hmm.